ಥರ್ಡ್ ಡಿಶ್ ಕಡೆ ಬಂದಿದ್ದೀರಿ, ಅದು ಸ್ವಲ್ಪ ಯೂನಿಕ್ ಆಗಿದೆ. ಅದು ಬಂದು ಚಿಕನ್ನ ಒಂದು ಪತ್ತರ್ ಸ್ಟೋನ್ ಮೇಲೆ ಕುಕ್ ಮಾಡ್ತಾರೆ. ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಚಿಕನ್ ಪತ್ತರ್ ಗೋಸ್ನ ಇವ್ರು ಮಾಡೋಕ್ಕೋಸ್ಕರ ಹೈದರಾಬಾದಿಂದ ಬಂದಿದ್ದಾರೆ. ಸೊ ಯೋಚನೆ ಮಾಡಿ, ನಾನು ಅವ್ರು ಕೇಳಿದೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀರಾ ಅಂತ. ಅವರು ಸೀಕ್ರೆಟ್ ಮಸಾಲ ಅಂದರು. ಪರವಾಗಿಲ್ಲ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಇದರಲ್ಲಿ ಏನೇನಿದೆ. ಸೊ ಇದರಲ್ಲಿ ನಂಗೆ ಗೊತ್ತಿರಂಗೆ ಕರ್ಡ್ ತುಂಬ ಯೂಸ್ ಮಾಡಿದ್ದಾರೆ, ಮತ್ತು ವೈಟ್ ಮಸಾಲಾಸ್. ವೈಟ್ ಮಸಾಲಾಸ್ ಅಂದರೆ ಕಾರ್ಡಮಮ್ಮು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದೆಲ್ಲ ಹಾಕಿ ಮಾಡಿದ್ದಾರೆ. ಚೆನ್ನಾಗಿ ಟೇಸ್ಟ್ ಬರ್ತಾ ಇದೆ. ಸೊ ನೀವು ನೋಡ್ಬೋದು, ಆನಿಯನ್ ಟಾಪ್ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ವೈಸು ಸಕ್ಕದಾಗಿದೆ. ಮಂದಿ
ಸೊ ನೀವು ನೋಡ್ಬೋದು, ನಾವು ಬಂದಿದ ತಕ್ಷಣನೇ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಯಾಬಿನ್ ಕೊಟ್ಟಿದ್ದಾರೆ ರೆಸ್ಟೋರೆಂಟ್ ಒಳಗಡೆ. ನೀವು ನೋಡ್ಬೋದು ಸ್ಪೇಸ್ ನೋಡಿ, 10-15 ಮೆಂಬರ್ಸ್ ಬಂದು ಕುತ್ಕೊಂಡು ತಿನ್ನೋ ಥರ ಜಾಗ ಇದೆ ಇಲ್ಲಿ. ಸೊ ನಾವು ಇವಾಗ ಬಂದಿದ್ದೀರಿ ಮೇನ್ ಕೋರ್ಸ್ ಕಡೆ. ಮೇನ್ ಕೋರ್ಸ್ ಬಂದು ನಾವು ಮಾತಮ್ಮನ ತೂರಲ್ಲಿ ಮಾಡೋಣ ಅಂತ ಬಂದಿದ್ದೀರಿ, ಯಾಕಂದರೆ ಸೇವೆರಿ ತುಂಬ ರಶ್ ಇತ್ತು, ಕಾಲಿಕ್ಕಕ್ಕೆ ಜಾಗ ಇದ್ದಿಲ್ಲ, ಬಸ್ಸಲ್ಲಿ ರಶ್ ಹೆಂಗಿರುತ್ತೆ ಆ ಥರ ರಶ್ ಇತ್ತು. ಸೊ ಈ ಕಡೆ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ಮಾತಮ್ಮನ ತೂರ್ ಅಂತ ರೆಸ್ಟೋರೆಂಟ್ ಇದೆ, ಆ ಕಡೆ ಬಂದಿದ್ದೀರಿ. ಇಲ್ಲಿ ತುಂಬ ಚೆನ್ನಾಗಿರೋದು ಮಂದಿ ಸಿಗುತ್ತೆ. ಮಂದಿ ಬೇಸಿಕಲಿ ಮಿಡ್ಲ್ ಈಸ್ಟ್ದು ಡಿಶ್ ಅದು, ನಾರ್ಮಲಿ ರೈಸ್ ಮೇಲೆ ಅವರು ಮಸಾಲ ರೈಸ್ ಮೇಲೆ ಪೀಸ್ನ ಇಟ್ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಮಟನ್ ಪೀಸ್ ಕೊಟ್ಟಿದ್ದಾರೆ ದುಡ್ಡಾಗಿರೋದು, ಇದು ಬಂದು ಆ್ಯಕ್ಚುಲಿ ಕಮ್ಮಿನೇ ಚಾರ್ಜ್ ಮಾಡಿದ್ದಾರೆ. ಸೊ ನಾವು ಚಿಕ್ಕ ಒಂದು ಪೀಸ್ ಮಟನ್ ಬಂದು ತೊಗೊಂಡಿದ್ದೀರಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನೀವು ರೈಸ್ ನೋಡ್ಬೋದು, ಇವ್ರು ಬಂದು ಬಾಸ್ಮತಿ ರೈಸ್ ಕೊಟ್ಟಿದ್ದಾರೆ, ಮೇಲಿಂದ ಫ್ರೈಡ್ ಆನಿಯನ್ಸು, ಕ್ಯಾಶ್ಯೂ, ಸ್ಯಾಫ್ರನ್ನು, ನೀವು ನೋಡ್ಬೋದು ಕ್ಯಾರೆಟು, ಕುಕುಂಬರ್ ಎಲ್ಲ, ಮತ್ತು ಇದ್ರ ಜೊತೆ ಒಂದು ಮಯನೀಸ್ದು ಇದು ಕೊಟ್ಟಿದ್ದಾರೆ, ಮತ್ತು ಚಟ್ನಿ, ಟೊಮ್ಯಾಟೊ ಚಟ್ನಿ ಕೊಟ್ಟಿದ್ದಾರೆ. ಸೊ ಲೆಟ್ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಆಸಮ್ ಹೇಳ್ಬೋದು. ಹೆಂಗಿದೆ? ಚೆನ್ನಾಗಿದೆ ಮಗ, ಸೂಪರ್ ಆಗೈತೆ. ಬಂದು ನೋಡ್ರಿ, ತಿನ್ರಿ, ಎಂಜಾಯ್ ಮಾಡ್ರಿ. ಮಂಚು ಬ್ಯಾಟಿಂಗ್ ಮಾಡು, ಕರೆಕ್ಟಾಗಿ ತಿನ್ನಬೇಕು. ಈ ಮಟನ್ನ ನೀವು ನೋಡ್ಬೋದು ಸ್ವಲ್ಪ ಜ್ಯೂಸಿ ಜ್ಯೂಸಿ ಆಗಿನೇ ಇದೆ, ಯಾಕಂದರೆ ಇವರು ಸಪ್ರೇಟಾಗಿ ಕುಕ್ ಮಾಡ್ತಾರೆ ಮಟನ್ನ. ಆಮೇಲೆ ಇದ್ರ ಮೇಲೆ ಜಸ್ಟ್ ಹಿಂಗಿರ್ತಾರೆ, ಪೀಸ್ ಆಗಿರ್ತಾರೆ. ಫ್ಲೇವರ್ಸ್ ಏನೂ ಇಲ್ಲ, ಜಸ್ಟ್ ಅವರು ಮೇಲ್ಗಡೆ ಸ್ವಲ್ಪ ಮ್ಯಾರಿನೇಟ್ ಮಾಡಿಬಿಟ್ಟು ಬಾಯ್ಲ್ ಮಾಡಿದಿರ್ತಾರೆ, ಅದೇ ಅದು ಚೆನ್ನಾಗಿದೆ. ನನಗೆ ಇದು ಆಲ್ಮಂಡ್ಸೇ ಸಿಕ್ಕಿರಲಿಲ್ಲ, ಇವಾಗ ಸಿಗ್ತಾ ಇದೆ ಸೆಂಟ್ರ್ ಸೆಂಟ್ರಲ್ಲಿ. ಆಲ್ಮಂಡ್ಸು, ಕ್ಯಾಶ್ಯೂ, ಫ್ರೈಡ್ ಆನಿಯನ್ಸು ಸಕ್ಕದಾಗಿದೆ, ನೀವು ಟ್ರೈ ಮಾಡ್ಬೋದು. ಬಿರಿಯಾನಿಗಿಂತ ಡಿಫ್ರೆಂಟ್ ಆಗಿದೆ. ಕೋಕ್ ಇಲ್ಲ ಸ್ಪ್ರೈಟ್ ಏನಾದರೂ ಎಕ್ಸ್ಟ್ರಾ ತರಿಸ್ಬಿಡಿ, ಯಾಕಂದರೆ ಫುಲ್ ತಿನ್ನೋಕ್ಕಾಗಲ್ಲ, ತುಂಬ ಜಾಸ್ತಿನೇ ಇರುತ್ತೆ ಕ್ವಾಂಟಿಟಿಯಲ್ಲಿ. ಸೊ ಒಳಗಡೆ ಮೆತ್ ಮೆತ್ತಗೆ ತಳ್ಳಬೇಕಂದ್ರೆ ಕೋಕ್ ಸ್ಪ್ರೈಟ್ ಇರಲೇಬೇಕು. ಲಾಸ್ಟ್ ಬೈಟು. ನೀವು ನೋಡ್ಬೋದು ತುಂಬ ರಶ್ ಇದೆ, ತುಂಬಾನೇ ರಶ್ ಇದೆ. ಒಂದು ಗಾಡಿ ನೋಡಿ, ಅಲ್ಲಿ ಕಾರ್ ಸಿಗಾಕೊಂಡಿದೆ, ಬರೋಕ್ಕಾಗ್ತಾ ಇಲ್ಲ. ಸೊ ಬೇಸಿಕಲಿ ಈ ಥರ ಫುಡ್ ಸ್ಟಾಲ್ ಬಂದು ನಿಮಗೆ ಬರೀ ರಂಜಾನ್ ಟೈಮೇ ಸಿಗುತ್ತೆ. ಫುಡ್ ಬ್ಲಾಗ್ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು.